व्याघ्रचिंदाचारुते वैष्णविरूपदी सुराकुलवानु पोरे दे माते लोक विख्याते सुराकुलवानु पोरे दे चंड चमुंदर कंडी रणदोलु चंडी मेरे दे जननी चंडी मेरे दे सुरा कुलावनु पोरे दे माते लोक विख्याते सुरा कुलावनु पोरे दे दारुणी गतिप वैशासुरना दारुणी गतिप वैशासुरना वारात्रि शोला दी वरादि सम्मारी दी दे वारात्रि शोला दी वरादि सम्मारी दी दे शांभवी रूप दे शुंभनी शुंभरा शांभवी रूप दे शुंभनी शुंभरा संभ्रम दोलु कुंदे नी जाननी संभ्रम दोलु कुंदे नी सुरा कुलावनु पोरे दे माते लोक विख्याते दुरात्मर शुंभ निशुंभर संहार भूभारवे इंदी अर्धमटे तग्गिदंतायितु पराक्रमी वरपुरुषरन्नु सम्मरिसलु आ महादेवी बलु कष्टपट्टंतायितु यावागलु धर्मक्के जयवु अधर्मक्के अपजयवे सिद्धवागिरुवुदु इन्नु आ रक्तबीजस्वरनल्लि होगि ಸಮರಕ್ಕೆ ಯಾರನ್ನು ಕಳಿಸುವನೆಂದು ತಿಳಿದು ಮಹಾದೇವೇಲ್ಲಿಗೆ ಹೋಗುವೆನು ದಹರುಡಿ ಗದಿಪ ವೈಶಾಸುರನ ದಹರುಡಿ ಗದಿಪ ವೈಶಾಸುರನ ವಾರಾತ್ರಿ ಶೋಲಾಗಿ ಬರಲಿ ಸಮರಿತಿದೆ वारात्रि शूलजी वरदि सम्मारिसिदे शाम्भवी रूपदि शुंभनि शुंभरा शाम्भवी रूपदि शुंभनि शुंभरा संभ्रम तोळु कोंदेनि जननी संभ्रम तोळु कोंदेनि सुरा कुलावनु पोरे दे माते लोक विख्याते सुरा कुलावनु पोरे दे नारायण और शौशालरु वैरिकुल नाशकरु हद शुंभ निशुंभरंतह मा पराक्रमिगळे ಆ ಶಾಂಭವಿ ಅಸ್ತ್ರಕ್ಕೆ ಬೆಲೆಯಾದರೆಂದರೆ ಇನ್ನು ಸುಮ್ಮನಿರಲು ಸಾಧ್ಯವೇ? ಸಾಧ್ಯವಿಲ್ಲ. ಆದ್ದರಿಂದ ನಾನೇ ಈ ದಿನ ಯುದ್ಧಕ್ಕೆ ಹೊರಡುವೆನು. ಸಚಿವ, ನಾನು ಈ ದಿನ ಮಾಡುವ ಯುದ್ಧದಿಂದ ಸಪ್ತ ಸಮುದ್ರಗಳು ಕಟಾಕಟನೆ ಕೊದಿದು ಹರಿಹರ ಸುರದಿ ಪಾಲಕರು ಭೂಗರ್ಭದಲ್ಲಿ ಅಡಗಿ ಸೂರ್ಯ ಚಂದ್ರಾದಿಗಳು ನಿಶ್ಚೇಷ್ಟಿತರಾಗುವರು. ಜಗದ್ರಂಗವು ಕಂಪಾಯಮಾನವಾಗುವುದು. ಪ್ರಳಯ ಕಾಲದ ಈ ರಾಭಯಂಕರ ರಕ್ತ ಬೀಜನ ಪ್ರಳಯದಿಂದ ಗ್ರಹಗಳು ಗಡಗಡನೆ ನಡುಗಿ ಹವನಿಯು ಹದುರಿ
ನಕ್ಷತ್ರಗಳು ಹುದುರಿ ಆದ್ಯುಜ ಸಹಾಯಕಳಾದ ರಣಮಾರಿಯು ಬ್ರಹ್ಮಣೆಗೊಳ್ಳುವಳು. ಎಲ್ಲಿ ರಥಪತಾಕಿಗಳು ಸಿದ್ಧವಾಗಲಿ. ಮಹಾರಾಜ, ಮೃತ್ಯುಂಜಯನ ಸಮ್ಮುಖದಲ್ಲಿ ರುದ್ರಾಸುರರಿಗೆ ಎಲ್ಲಿ ಮೃತ್ಯವು? ಕಾಲಗರ್ಭದಲ್ಲಿ ಆರಾಡುವ ನಿನ್ನ ಚಾರಿತ್ರದ ಕಾಂತಿಯಿಂದ ಭರತ ಭೂಮಿಯನ್ನೇ ಬೆಳಗುತ್ತಿರುವುದು. ಕಾಲ ನಿಯಮವನ್ನು ಕಿತ್ತೊಗೆಯುವ ಪರಾಕ್ರಮಿಯಾದ ನಿನ್ನೆದುರಿನಲ್ಲಿ ನಿಲ್ಲುವುದಕ್ಕೆ ಆ ಯಮನು ಎದೆಯು ನಡುಗುತ್ತಿರುವಾಗ ಸುರದಿಕ್ಪಾಲಕರ ಗತಿಯೇನು? ಪುತ್ರ ಚಿರಂಜೀವಿ ಆಗು, ಪುತ್ರ ಚಿರಂಜೀವಿ ಆಗು. ತಂದೆ, ಸಕಲ ದಾನವ ಸಮವನ್ನೆಲ್ಲ ಕಳೆದುಕೊಂಡು ಹೀಗೆ ಆಲೋಚಿತ ಕುಳಿತಿರಬಹುದೇ? ನೀತಿ ಬಾಯದ ಅಸುರ ಸಮವನ್ನು ಓ ಕುಟಲೇದ ಬಲ ನಿರಸ್ತ ದಂಡದಿಂದ ನಿರ್ಗಹಿಸಬೇಕೆ? ಛೇ, ಇದೆಂತಹ ಅಪಮಾನ ತಂದೆ! ನಾನಾಗ್ನೆ ಅನ್ಕೊಳು, ಆ ಸುರ ಸಮವನ್ನು ಪ್ರವೇದಿಸಿ ಸುರ ರಕ್ತರಾಶಿಯಿಂದ ಸಮರದಲ್ಲಿ ಶೋಳಿತ ಸರೋವರನೇ ನಿರ್ಮಿಸಿ. ಕುಮಾರ, ನಾನಿನ್ನು ಜೀವಿಸಿರುವಾಗಲೇ ಕುಮಾರನಾದ ನಿನಗೆ ರಣ ಕಂಕಣವನ್ನು ಕಟ್ಟಿ ಸುಮ್ಮನಿರಲು ಸಾಧ್ಯವೇ? ಸಾಧ್ಯವಿಲ್ಲ ಕುಮಾರ, ಸಾಧ್ಯವಿಲ್ಲ. ತಂದೆ, ತಮ್ಮನ್ನು ಕಳಂಕೆ ಕಳಿಸಿ ರಣರಂಗ ಪ್ರತಾಪ್ಯದ ನಾನು ತರುಣಿಯಂತೆ ಅರಮನೆಯಲ್ಲಿರಬೇಕೆ? ರುದಿರರ ಕುಮಾರರ ಪುಷ್ಪಮಾಲೆ ಸುತ್ತನಿಗೂ ಎಂದಿಗೂ ಸಮ್ಮತವಿಲ್ಲ. ಕುಮಾರ, ನೀನು ಹೇಳುವುದು ಸರಿ, ಆದರೆ ಆ ತ್ರಿಮೂರ್ತಿಗಳ ಬೆಂಗಾವಲಾಗಿ ಬಂದಿರೋ ರಣಮಾರಿಯು ಭೂದೇವಿ ಸ್ವರೂಪಿಣಿಯಂತೆ, ಅದಕ್ಕಾಗಿ ಇಷ್ಟೊಂದು ಚಿಂತೆ. ಪುತ್ರ ದಾನ ವಂಶೋದ್ಧಾರಕ, ಮೆಚ್ಚಿದೆ ನೀನಿಂದು ವೀರರ ಕೌಸ್ತಭ ರತ್ನ. ಆದರೇನು, ರಣರಂಗದಲ್ಲಿ ಬಾಲ್ಯಸಿಂಹನೆಂದು ಭಾವಿಸಿ ನಾನಾಜ್ಞೆಯನ್ನು ಕೊಡಿ. ಕುಮಾರ, ನೀನಿನ್ನೂ ಹಸುಗೂಸು, ಇಂತಹ ಆಟಮಾರಿತನ ಮಾಡಬಾರದು. ಹುಡುಗರ ಆಟವನ್ನು ಹಿರಿಯರು ಪೂರೈಸಬೇಕಲ್ಲವೇ? ಸಚಿವ ಆರಾತ್ರಿಯಿಂದ ಅಡಿಯನ್ನು ಮುಂದಿಟ್ಟಲೇ ಸ್ವರ್ಗ, ಹಿಂದಿಟ್ಟಲೇ ನರಕ. ಸಮರ ಸಮರದಲ್ಲಿ ರಣಗಂಗೆಯಲ್ಲಿ ಧುಮುಕುವುದೇ ಪರಾಕ್ರಮಿಗ. ತಂದೆಯೇ, ನನ್ನ ಬೇಡಿಕೆಯನ್ನು ವ್ಯರ್ಥ ಮಾಡಬೇಡಿ. ಕುಮಾರ, ವೀರ ರುದಿರಾಸುರನ ಪುತ್ರನೆಂಬುದು ಅಖಂಡ ಜಗತ್ತಿನ ದರ್ಶನಕ್ಕೆ ತಂದುಕೊಂಡು ಹೋಗು, ನಿನಗೆ ಅಖಂಡ ವಿಜಯವಾಗಲಿ. ಹೋಗಿ ಬಾ ಕುಮಾರ. ತಂದೆ, ಈ ರಣಕೇಸರಿಯ ಪರಾಕ್ರಮವನ್ನು ಇಂದಿನ ಯುದ್ಧದಲ್ಲಿ ಕೊನೆಗಾಣಿಸು. ತಾಯಿ,
ತಾಯಿ ರಕ್ತಬೀಜಾಸುರನ ಸೈನ್ಯವೆಲ್ಲ ಹತವಾಗಿ ಉಳಿದಿರುವುದು ವಿತರಣ ಮತ್ತು ರಕ್ತಬೀಜಾಸುರ ಈ ಸಾರಿ ಆ ರಕ್ತಬೀಜಾಸುರನೇ ಇದಕ್ಕೆ ಬರಬಹುದು ತಾಯಿ ರಕ್ತಬೀಜನ ಮಂತ್ರಿ ವಿತರಣನೆಂಬುವನು ಮಹಾಪರಾಕ್ರಮ ಎಂಬುದನ್ನು ನಾನು ಬಲ್ಲೆ ಈ ಸಾರಿ ಅವನೇ ಯುದ್ಧಕ್ಕೆ ಬರಬಹುದು ತಾಯಿ ತಾಯಿ ಅಳದಿರುವ ದಾನವ ಸಮೂಹವನ್ನು ನೆನೆದು ದಿಗ್ಭ್ರಮಣಗೊಂಡಿರುವ ಆ ರಕ್ತಬೀಜಾಸುರನು ಸಮರವನ್ನು ನಿಲ್ಲಿಸುವನೆಂದು ನನಗೆ ತೋರುತ್ತಿದೆ ಪುತ್ರರೇ ಅಸ್ತಪ್ರಾಯ ಸೂರ್ಯನಲ್ಲಿ ತೇಜಸ್ಸಿನ ಅಭಾವ ಉಂಟೆಂದು ಬಗೆಯುವುದು ಸಾಮಾನ್ಯ ಸದೋಷ ಕಲ್ಪನೆ ದಾನವ ವೀರ ಆ ರಕ್ತ ಬೀಜನ ಬಲವು ಕುಂದಿರುವುದೆಂದು ಕಲ್ಪಿಸುವುದು ಸುರಕುಲದ ಮೂಢ ಲಕ್ಷಣ ಆ ದಾನವ ಸೈನ್ಯವೆಲ್ಲವೂ ನಾಶವಾದರೂ ಆ ರುದಿರಾಸುರನಲ್ಲಿರುವ ಧನುರ್ವಿದ್ಯೆಯು ಇನ್ನೂ ತರುಣಾವಸ್ಥೆಯಲ್ಲಿಯೇ ಇರುವುದು ಅದೋ ನಾರದರು ತಾಯಿ ನಮಸ್ಕರಿಸುವೆನು ಪುತ್ರ ಸಮಾಚಾರವೇನು ಯುದ್ಧಕ್ಕೀಗ ಯಾರನ್ನು ಕಳಿಸುತ್ತಿರುವನು ತಾಯಿ ಮಾಯಾವೆಂಬ ರಕ್ಕಸನು ಮಾಯಾವೆ ರಕ್ತಬೀಜಸುರನ ಮಗನಾದ ಮಾಯಾವೆಂಬ ರಕ್ಕಸನು ಈ ಸಾರಿ ಕದನಕ್ಕೆ ಬರಲಿರುವನು ತಾಯಿ ನನಗಾಜ್ಞೆ ಕೊಡುವುದಾದರೆ ನಾನೇ ಆ ಮಾಯಾವೆಯೊಡನೆ ಯುದ್ಧ ಮಾಡುವೆನು ಹೌದು ಆಜ್ಞೆ ಮಾಡು ಮಾತೆ ಆಲಸ್ಯವೇಕೆ ತಾಯಿ ಮಕ್ಕಳಿಯ ರಕ್ತ ಬೀಜನ ಮಗನು ಧನುರ್ವಿದ್ಯೆಯಲ್ಲಿ ಮಹಾ ನಿಪುಣನೆಂದು ಕೇಳಿರುವೆ ಅದು ನಿಮ್ಮಿಂದ ಆಗದ ಮಾತು ಆಗದಾಗದು ತನಯ್ಯ ಸಾಗದು ಆಗದಾಗದು ತನಯ್ಯ ಸಾಗದು ಮುಖ ಭಾರ
ರಾಜ್ಯಪಾಲಕರಿಗಿನ್ನು ಭಯವಿಲ್ಲ, ಸುರರ ಕೀರ್ತಿಗೆ ಕೇಡಿನ ಕೌತುಕವಿಲ್ಲ. ಆದುದರಿಂದ ನನಗೆ ಅನುಮತಿ ಕೊಡುತ್ತಾಯೇ? ನಾರಾಯಣ, ನಿನ್ನ ಅಪೇಕ್ಷೆಯನ್ನು ನಾನೇಕೆ ಬೇಡವೆನ್ನಲ್ಲಿ? ಹೋಗಿ ಬಾ, ನೀವು ಸಹಾಯಕ್ಕೆ ಹೋಗಿ. ಆಜ್ಞೆ ಮಾತೆ. ಹರಬ್ರಹ್ಮರೇ, ಜಗನ್ಮಾತೆ ಆಜ್ಞೆಯಂತೆ ಯುದ್ಧಭೂಮಿಗೆ ನಾವು ಬಂದಿದ್ದಾಯಿತು. ಇನ್ನು ಆ ರಕ್ಕಸನು ಯಾವಾಗ ಬರುವನು? ಜಗನ್ಮಾತೆ ಅನುಗ್ರಹ ಇರುವಾಗ ಅವನು ಯಾವ ರೂಪದಿಂದ ಬರಲಿ, ಭಯದ ಕಾರಣವೇ ಇಲ್ಲ. ಲೋಕ ಪೂಜ್ಯನಾದ ಈ ಮಹಾವಿಷ್ಣುವಿನಲ್ಲಿ ನಿನಗೆ ಸಮರವೇ ಭಾಗಾದರೆ ಹಿಂದೆ ನಮ್ಮ ತಂದೆ ನಿಮ್ಮೆಲ್ಲರನ್ನು ಸೆರೆ ಹಾಕಿದ ತುಂಡು ತುಂಡಾಗಿ ಕತ್ತಿಸಿ ಬಿಟ್ಟದು ನಮ್ಮ ತಂದೆ ತಪ್ಪು. ಇದು ನಿಜವಾಗಿ ಋದುಸುರನ ತೆನೆಯಾಗಿದ್ದಲ್ಲಿ ಈ ಅಗ್ನಸ್ರು ಪ್ರಳಯವಾಗಿ ಪ್ರಜ್ವಲಿಸಲಿ. ಎಲ್ಲವೋ ದಾನವ ಕುನ್ನಿ, ನನ್ನೀ ವರ್ಣಾಸ್ತ್ರದಿಂದ ನಿನ್ನನ್ನು ಜಯಿಸಿದ್ದರೆ ನಾನು ಜಗನ್ಮಾತೆಯ ಸುತನೆಂದು ಭಾವಿಸು. ನಾನು ನನ್ನ ಗುರುಗಳ ಸೇವೆಯನ್ನು ಏಕೋಭಾವದಿಂದ ಕೈದೂರು ನಿಜವಾದಲ್ಲಿ ಈ ಪವನಾಸ್ತ್ರದ ವಿಷವು ಸುರಕುಲಕ್ಕೆ ದೀರ್ಘ ನಿದ್ರೆಯನ್ನು ಉಂಟು ಮಾಡಲಿ. ರಕ್ಕಸ, ಈ ಅರ್ಧ ಚಂದ್ರ ಬಾಣದಿಂದ ಅಮೃತವಾಯುವನ್ನು ನಿರ್ಮಿಸಿ ಪವನಾಸ್ತ್ರದಿಂದ ವಿಷವಾಯುವನ್ನು ಹೋರಿಸಿ ನಾನು ದಾನವಂತಕ್ಕ ನರೆಯೇ ಅಲ್ಲ. ಅಮೃತವಾಯು ದಾನವದ್ರೋಹಿ, ಈ ಅಗ್ನಾಸ್ತ್ರದಿಂದ ನಿನ್ನನ್ನು ಕೊಲ್ಲದಿದ್ದರೆ ನಾನು ನನ್ನ ಗುರುಪತ್ನಿಯರ ಪಾಪ ದೃಷ್ಟಿಯಿಂದ ನೋಡಿದ ಪಾಪವನ್ನು ನನಗೆ ಬರಲಿ. ಇದಕ್ಕೆ ಓ ಸೂರ್ಯಚಂದ್ರ ಸಾಕ್ಷಿ. ಇಲ್ಲ ಓ ಮಾಯಾವಿ ಕೇಳು, ಪಂಚ ಮಹಾಭೂತಗಳೇ ಕೇಳಿ, ನನ್ನ ಈ ವರ್ಣಾಸ್ತ್ರದಿಂದ ನಿನ್ನ ತಲೆಯನ್ನು ತೆಗೆದಿದ್ದಲ್ಲಿ ಜಗನ್ಮಾತೆಯು ನನ್ನನ್ನು ವ್ಯಭಿಚಾರದಿಂದ ಎತ್ತಿದಳೆಂದು ಜಗತ್ತೇ ನಿಶ್ಚಯಿಸಲಿ. ತಲಗ ದುರಾತ್ಮ ನನ್ನ ಕುಮಾರ ಮಾಯಾವಿ ಇದುವರೆಗೂ ಬಾರದಿರಲು ಕಾರಣವೇನಿರಬಹುದು? ಪ್ರಭು, ಮಾಯಾವಿಯೇನೋ ಪರಾಕ್ರಮದಿಂದ ಯುದ್ಧ ಮಾಡಿರಬೇಕು. ಆದರೆ ತ್ರಿಮೂರ್ತಿ ಸಹಾಯಕಳಾದ ಅಂಬಿಕೆ ಒಡನೆ ಹೋರಾಡುವುದು ಸಾಮಾನ್ಯವೆಂದರಿತೆಯ? ಪೂಜ್ಯರಿ, ತಾವೀಗ ಯುದ್ಧ ಭೂಮಿಯಿಂದ ಬಂದಿರಬಹುದು. ನನ್ನ ಕುಮಾರ ಮಾಯಾವಿಯು ಆ ಸುರದಿಕ್ ಪಾಲಕರನ್ನು ಯುದ್ಧ ಮಾಡುತ್ತಿರುವುದನ್ನು ತಾವು ಗಮನಿಸಲಿಲ್ಲವೇ? ಹೌದು ದಾನವೇಶ, ಮಾಯಾವಿಯು ಯುದ್ಧವು ಪೂರೈಸಿದ ನಂತರವೇ ಇಲ್ಲಿಗೆ ಬಂದಿದ್ದು. ಸಂತೋಷ. ಹಾಗಾದರೆ ನನ್ನ ಕುಮಾರನು ದುರದಲ್ಲಿ ಹರಿಯರ ಸುರದಿಕ್ ಪಾಲಕರನ್ನು ಜಯಿಸಿರಬೇಕಲ್ಲವೇ? ರಕ್ತವಿಜಸ್ವರ ಹೆಚ್ಚೇರಿ ಹೇಳಲಿ. ನಿನ್ನ ಕುಮಾರನು ಯುದ್ಧ ಭೂಮಿಯಲ್ಲಿ ತೋರಿದ ಪರಾಕ್ರಮಕ್ಕೆ ಹರಿಹರ ಬ್ರಹ್ಮರಲ್ಲರೂ ಆಶ್ಚರ್ಯ ಜಿಗಿತರಾದ್ರಣಿ ಪುತ್ರ. ಹಾಗಾದರೆ ನನ್ನ ಕುಮಾರನು ದೂರದಲ್ಲಿ ಹರಿಹರ ಸುರದಿ ಪಾಲಕರನ್ನು ಸೆರೆ ಹಿಡಿದುಕೊಂಡು ಬರುತ್ತಿರಬಹುದಲ್ಲವೇ? ಪರಾಕ್ರಮದಿಂದ ಯುದ್ಧ ಮಾಡುತ್ತಿರುವಾಗ ಶೌರ್ಯದಿಂದ ಹೋರಾಡಿ ಕೊನೆಗೆ ಆ ನಾರಾಯಣನ ಅಸ್ತ್ರಕ್ಕೆ ಬಲಿಯಾಗಿ ಹೋದನು. ಏನು ಬಲಿಯಾಗಿ ಹೋದನು ನನ್ನ ಕುಮಾರ ಮಾಯಾವಿ? ಅಯ್ಯೋ ಕುಮಾರ ಕುಮಾರ, ಅಯ್ಯೋ ಕುಮಾರ, ಸಕಲವು ನೀನೆ ಎಂದು ನಂಬಿದ್ದ ನನ್ನ ನಗಲಿ ಎಲ್ಲಿ ಮರೆಯಾದೆ ಪುತ್ರ? ಆ
ಅಸಹಾಯ ಪರಾಕ್ರಮಿಯಾದ ನಿನಗೆ ಆ ಸಾಮಾನ್ಯ ಚೆಂಡಿಯಿಂದ ಮರಣವೆಂದರೇನು? ಇಲ್ಲ ಇಲ್ಲ, ನನ್ನ ಕುಮಾರ ಹತನಾಗತಕ್ಕವನೇ ಅಲ್ಲ, ನನ್ನ ಕುಮಾರ ಹತನಾಗತಕ್ಕವನೇ ಅಲ್ಲ. ಅದು ಅದು ನನ್ನ ಕುಮಾರ, ಕುಮಾರ ಕುಮಾರ, ನಾನು ರಣರಂಗದಲ್ಲಿ ಮಡಿದನೆಂದು ವೃತ ಯೋಚಿಸಿದ್ದನಲ್ಲ ಪುತ್ರ, ದುರದಲ್ಲಿ ಶಾಂಭವೆಯನ್ನು ಮೂರ್ಛೆಗೊಳಿಸಿದೆಯ? ಮಾತನಾಡು ಪುತ್ರ, ಮಾತನಾಡು. ಸಾರ್ವಭೌಮ, ನಾನು ಸಚಿವ ವಿತರಣ. ಹೌದು, ನೀನು ವಿತರಣ. ವಿತರಣ ಎಲ್ಲಿ ನನ್ನ ಕುಮಾರ ಮಾಯಾವಿಯಲ್ಲಿ? ಸಾರ್ವಭೌಮ ಶಾಂತನಗು, ಪರಾಕ್ರಮಿಯಾದ ನೀನೇ ಈ ರೀತಿ ಆಲೋಚಿಸಿದಲ್ಲಿ ನಿನ್ನ ರಾಣಿವಾಸನನ್ನು ಸಂತೈಸುವರೇ? ಪೂಜ್ಯರೇ, ನಾನು ಈ ದುಃಖವನ್ನು ಹೇಗೆ ಸಹಿಸಲಿ? ಸಕಲ ದಾನವ ಸಮೂಹವನ್ನು ಬಲಿಗೊಟ್ಟು ನಾನು ಈ ಧರಣಿಯಲ್ಲಿ ತಲೆ ಎತ್ತಿ ಹೇಗೆ ನಡೆಯಲಿ? ಸಾಧ್ಯವಿಲ್ಲ ಮಾರದರೆ, ನಾನೇ ಇದರ ಯುದ್ಧಕ್ಕೆ ಹೋಗಿ ಸಮರದಲ್ಲಿ ಅಸುರ ದಿಕ್ಪಾಲಕರನ್ನು ಸೇದ ಬಡಿದು ಭ್ರಷ್ಟಳಾದ ಭದ್ರಕಾಳಿಯನ್ನು ಬಡಿದು ಬಲಿ ತೆಗೆದುಕೊಂಡು ನನ್ನ ಕ್ರೋಧಾಗ್ನಿಯನ್ನು ನಿವಾರಿಸಿಕೊಳ್ಳುವೆನು. ಸಂತೋಷ, ಹಾಗೆ ಮಾಡು, ನಾನಿಂದ ಬರುತ್ತೇನೆ. ಸಚಿವ, ಸಕಲ ದಾನವ ಸಮೂಹವನ್ನು ಬಲಿಗೊಟ್ಟು ವಂಶೋದ್ಧಾರಕನಾದ ಮಗನನ್ನೂ ಬಲಿಗೊಟ್ಟ ಈ ರಣಭಯಂಕರ ರಕ್ತ ಬೀಜಾಸುರನ ಶಕ್ತಿ ಸಾಹಸಗಳ ಪರೀಕ್ಷೆ ಒದಗಿರುವ ಕಾರಣ ಈ ವಿಚಾರದಲ್ಲಿ ಸಾಹಸಿಯು ವಿವೇಕಿಯೂ ಆದ ನೀನು ನಿನ್ನ ಅಭಿಮತವನ್ನು ನಿಸ್ಸಂದೇಹವಾಗಿ ತಿಳಿಸು. ಸಾರ್ವಭೌಮ, ನೀನು ಮಹಾ ತಪಸ್ವಿಯೋ ಮತ್ತು ಜ್ಞಾನಿಯೋ, ಕಶ್ಯಪ ಕುಲೋತ್ಪನ್ನನಾದ ನೀನು ಹರಿಹರರಲ್ಲಿ ಅನರ್ಥಕರವಾದ ಯುದ್ಧವನ್ನು ನೋಡಿ ಅನೇಕ ದೈತ್ಯ ದಾನವರನ್ನು ಬಲಿಕೊಟ್ಟು ವಿಜಯಶಾಲೆಯಾಗಬೇಕೆಂದು ಬಯಸುತ್ತಿದ್ದು ನನಗೆ ಸಮ್ಮತವಿಲ್ಲ. ಇದು ನಿನಗೆ ಕೀರ್ತಿಕರವೂ ಅಲ್ಲ. ಸತ್ಯಸಂಧಳಾದ ಮಹಾದೇವಿಯಲ್ಲಿ ಮತ್ತು ಸುರದಿಕ್ಪಾಲಕರಲ್ಲಿ ದ್ವೇಷ ಹಸಿವಿಯನ್ನು ಬಿಟ್ಟು ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು, ಸಾಕು ಮಾಡು. ಏನು ಏನಂದ ವಿತರಣ, ಕಶ್ಯಪ ಬ್ರಹ್ಮನ ವಂಶದಲ್ಲಿ ಜನಿಸಿದ ನಾನು ಸಾಮಾನ್ಯರಾದ ಸುರದಿಕ್ಪಾಲಕರಿಗೂ ಆ ಸ್ತ್ರೀಯರ ಆಡಂಬರಕ್ಕೆ ಎದರಿ ದಾನವ ಧರ್ಮವನ್ನು ಕೈಬಿಡಲೇ ಶಕ್ಯವಿಲ್ಲ. ಸಕಲ ದಾನವ ವಂಶವನ್ನು ನಿರ್ನಾಮ ಮಾಡಿದ ಆ ದೇವತರ ವಂಶಗಳನ್ನು ನಿರ್ಮೂಲನೆ ಮಾಡುವವರೆಗೂ ನನಗೆ ಸಮಾಧಾನವಿಲ್ಲ. ಹೈ, ಈಗ ನೀನು ನನ್ನ ಆಜ್ಞೆಯನ್ನು ಅನುಸರಿಸುವೆಯೋ ಇಲ್ಲವೋ ಹೇಳು. ಪ್ರಭು, ನೀನೇನೋ ಅಜ್ಞಾನಿ ಅಲ್ಲ, ಮಹಾಜ್ಞಾನಿಯು. ಈ ನಿನ್ನ ಯುದ್ಧದ ಪ್ರಯತ್ನವು ಮುಂದೆ ನಿನಗೆ ಕೆಡುಕನ್ನುಂಟು ಮಾಡುವುದು ನಿಶ್ಚಯ. ಅದ್ಭುತ ಪರಾಕ್ರಮಿಗಳೆಲ್ಲರೂ ಆ ಸ್ತ್ರೀಯಳಿಂದಲೇ ಮರಣವಾದರಲ್ಲ ಎಂದು ನನ್ನ ಸಂದೇಹ. ಸಂದೇಹ ಏರಿಸಲನ್ನು ಬೋಧಿಸುತ್ತಿರುವ ನೀನು ನನಗೆ ಮಂತ್ರಿ ಆಗಲಾರೆ. ಕೇಳು, ಯಾವ ಸಾರ್ವಭೌಮನು ನಾಮಶ್ರವಣ ಮಾತ್ರ ಸಕಲ ಲೋಕಗಳು ಹೆದರಿ ಅಲ್ಲಾರಣಭಯಂಕರ, ಅಂತಹ ಈ ರಣಭಯಂಕರ ಸಾಮಾನ್ಯ ಓರ್ವ ಸ್ತ್ರೀಯರ ಹಣಕ್ಕೆ ಹೆದರಿ ಸುಮ್ಮನಾದರೆ ನಮ್ಮ ದಾನವ ವಂಶಕ್ಕೆ ಅಪಮಾನವಲ್ಲವೇ? ನಾವೀಗ ಯುದ್ಧಕ್ಕೆ ಹೆದರಿ ಹಿಂಜರಿಯುವ ಕಾರಣವಾದರೆ ಏನಿರುವುದು? ನೀನು ಋತ ಆಲೋಚಿಸದೆ ಓ ತ್ರಿಮೂರ್ತಿಗಳೊಡನೆ ಹೋರಾಡು. ನಾನು ಭ್ರಷ್ಟವಾದ ಭದ್ರಕಾಳಿಯನ್ನು ಮಾಡಿದ್ದು ಬಲಿ ತೆಗೆದುಕೊಂಡು ವಿಜಯ ಯಾತ್ರೆಯನ್ನು ಹೊಡೆಸುವನು. ಪ್ರಭು, ನನ್ನ ಮಾತನ್ನು ಗಮನಿಸಿದರ ಬೇಡ. ಕಾಯಕ
ಸಹೋದರಿ ಯಮನ ಹಲ್ಲನ್ನು ಕೀಳಲು ಪ್ರಯತ್ನಿಸಿದಂತ ಛೇಡಿತನವನ್ನು ಬೋಧಿಸುತ್ತಿರುವ ನಿನ್ನ ತಲೆ ಹರಟೆಯ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಯಿತು. ಶತ್ರುಗಳನ್ನು ಪೂಜಿಸಿ ನನ್ನನ್ನೇ ದೂಷಿಸುತ್ತಿರುವ ಏ ನನಗ ಮೊದಲ ಶತ್ರು, ನಿನ್ನ ಮುಖವನ್ನು ನಾನು ನೋಡಲಾರೆನು. ನೀನು ರಾಜ್ಯದಲ್ಲಿ ಇರಕೂಡದು. ಏ ಯಾರಲ್ಲಿ ಏ ಈ ನೈಚನನ್ನು ಆಚೆಗೆ ತಳ್ಳಿ. ಪ್ರಭು, ನಾನೀ ರಾಜ್ಯದಲ್ಲಿ ಇರಕೂಡದೆ ಆಗಲಿ. ನಾನಿದುವರೆಗೂ ಧರ್ಮ ಬೋಧನೆ ಮಾಡಿದ್ದು ಆವಿಗೆ ಆಲೆರದಂತಾಯಿತು. ಸ್ವಲ್ಪ ಕಾಲದಲ್ಲಿಯೇ ಸ್ಮಶಾನ ಈ ತೇಜಾವತಿ ನಗರದಲ್ಲಿ ನಾನಿರಲೊಲ್ಲೆನು. ನಿನ್ನ ಅನುಚರರ ಮಾತುಗಳಿಂದ ಆ ಪರಂಜ್ಯೋತಿಯಲ್ಲಿ ಯುದ್ಧವನ್ನು ಆರಂಭಿಸಿ ಸಮರದಲ್ಲಿ ಮಹಾಕಾಳಿಯ ಶರಗಳಿಂದ ನೊಂದು ಪ್ರಾಣ ಬಿಡುವಗಲಾದರೂ ನನ್ನ ಮಾತನ್ನು ಸ್ಮರಿಸಿಕೋ. ದೇವತರ ಸಮೂಹವು ಬಂದು ರಾಕ್ಷಸರ ಕುಲವನ್ನು ನಿರ್ನಾಮ ಮಾಡುವಾಗಲಾದರೂ ನನ್ನ ಉಪದೇಶವನ್ನು ಸ್ಮರಿಸಿ ಪಶ್ಚಾತ್ತಾಪ. ಸಾಕು ಬಾಯಿ ಮುಚ್ಚಿ. ಇದುವರೆಗೂ ನಿನ್ನನ್ನು ನನ್ನ ಪ್ರಾಣ ಸಮಾನನಂತೆ ಸಾಕಿದ ಬಲವು ಹಿಂದಿಗೆ ದೊರೆತಂತಾಯ್ತು. ಏಯ್, ನಿನ್ನ ಮುಖವನ್ನು ನಾನು ನೋಡಲಾರನು. ಎಲ್ಲಿಯಾದರೂ ಹೊರಟು ಹೋಗೋ. ಕ್ಷಮಿಸಿ, ತಮ್ಮ ಋಣದಿಂದ ಬೆಳೆದ ಈ ದೇಹವನ್ನು ಸ್ವಾಮಿ ಕಾರ್ಯಕ್ಕಾಗಿ ಸವೆಸುವನು. ದೊರೆಯೇ ಕೇಳು. ಹೇಳು. ಆಮೇಲೆ ಜಯವೆನ್ನುವುದು ದೈವಾಧೀನ. ನನ್ನ ದೇಹವು ನಿನಗೆ ಮೀಸಲಿರುವಾಗ ನಿನ್ನಾಜ್ಞೆಯಂತೆ ನಡೆಯಲು ಸಿದ್ಧನಿರುವೆನು. ಈ ದೇಹವನ್ನು ಮಾಯನೋ ಬಿತ್ತಿದನು, ಅದನ್ನು ನೀನು ಸೌಖ್ಯ ಎಂಬ ಸುಧರಸವನ್ನು ಮರೆದು ಬೆಳೆಸಿರುವೆ. ನಾನಿನ್ನು ಹೊರಡುವೆನು. ನನ್ನ ಅಂತ್ಯ ನಮಸ್ಕಾರ. ಈಗ ನನಗೆ ಬಹಳ ಸಂತೋಷವಾಯಿತು. ಜಾಗ್ರತೆ, ಹೋಗಿ ವಿಜಯಶೀಲನಾಗಿ ಬಾ. ಸಕಲ ಸೈನ್ಯವೆಲ್ಲ ಹತವಾಗಿ ಉಳಿದಿರುವುದು ವಿತರಣ ಮತ್ತು ರಕ್ತ ಬಿಜಾಸುರ. ಈ ಸಾರಿ ಆ ರಕ್ತ ಬಿಜಾಸುರ ಇದಕ್ಕೆ ಬರಬಹುದು. ತಾಯಿ ಅವನ ಮುಖ್ಯಮಂತ್ರಿ ಆದ ವಿತರಣನು ಮಹಾಚತುರನು ಮತ್ತು ಸಂಧಾನಿಯು ಮತ್ತು ವಿವೇಕಿಯು. ಅವನೊಡನೆ ಯುದ್ಧ ಮಾಡುವುದು ಸ್ವಲ್ಪ ಅಸದಳವೇ ತಾಯಿ. ಜನನಿ, ಅವನು ದೈವ ಭಕ್ತನೆಂದು ಸಾತ್ವಿಕನೆಂದು ಕೇಳಿರುವೆನು. ಆದರೆ ರಕ್ತ ಬಿಜಾಸುರ ಸಾಹಸದಿಂದ ದೇವತರಲ್ಲಿ ವೈರಿಯಾಗಿರುವನು. ಅದೋ ನಾರದರು ಸಮಾಚಾರವೇನು ಪುತ್ರ? ಮಾಯಾವಿ ಮರಣದಿಂದ ದುಃಖಿತನಾದ ಆ ರಕ್ತಜಸುರನು ತಾನೇ ಸಮರ ಸನ್ನದ್ಧನಾಗಿ ಹೊರಟಾಗ ಅವನ ಸಚಿವ ವಿತರಣನು ಯುದ್ಧಕ್ಕೆ ಹೊರಡುವುದರಿಂದ ಅವನು ಸುಮ್ಮನಾದನು. ಈ ಸಾರಿ ಅವನ ಸಚಿವ ವಿತರಣನೇ ಯುದ್ಧಕ್ಕೆ ಬರಲಿರುವನು. ಪುತ್ರರೇ, ಅಲ್ಲಿ ಬರುತ್ತಿರುವ ವೀರನಾರು? ಅವನೇ ರಕ್ತಬಿಜಾಸುರ ಮುಖ್ಯಮಂತ್ರಿ ವಿತರಣನೆಂಬುವನು. ಎಲ್ಲಾ ಪಾಲಕರ ನೀವು ರಕ್ತ ಬೀಜಾಸುರನ ಸೆರೆಯಿಂದ ಅಗಲದಿಂದ ನಿಂತಲೂ ನಿಮ್ಮ ಮುಖ ಕಮಲಗಳನ್ನೇ ನೋಡಿರಲಿಲ್ಲ. ಯುದ್ಧದ ನೆಪದಿಂದ ನಿಮ್ಮೆಲ್ಲರನ್ನು ಕಂಡ ನಾನೇ ಧನ್ಯನು. ತ್ರಿಮೂರ್ತಿಗಳೇ, ನಿಮ್ಮನ್ನು ರಕ್ಷಿಸಲಿಕ್ಕೆ ಬಂದಿರುವ ಈ ಮಹಾದೇವಿಯ ದರ್ಶನದಿಂದ ನನ್ನಂತಹ ಧನ್ಯನು ಜಗತ್ತಿನಲ್ಲಿ ಯಾರೂ ಇಲ್ಲ. ಇವನು ಯಾವ ಸಂಧಾನಕ್ಕಾಗಿ ಬಂದಿರುವನು ತಿಳಿಯದಾಗಿದೆ. ಇವನ ಕುಹಕ ಮಾತುಗಳಿಂದ ಮೋಸ ಹೋಗದಿರು. ಈ ಚಾಂಡಾಳನನ್ನು ಹೀಗೆ ಬಿಡಬಾರದು. ಮಾತೆ, ಈ ಚಾಂಡಾಳನ್ನು ಸೃಷ್ಟಿಸಿದ ನನ್ನನ್ನೇ ಬಂಧಿಸಿ
ಸೆರೆಯಲ್ಲಿರಿಸಿದ ಚಾಂಡಾಳ ನೀವನು. ತಾಯಿ, ರಕ್ತಬೀಜಾಸುರನ ಹೇಳಿಕೆಯಂತೆ ನಮ್ಮೆಲ್ಲರನ್ನು ಮುಳ್ಳು ಪಂಜರಕ್ಕೆ ಹಾಕಿ ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟ ಚಾಂಡಾಳನು ಇವನನ್ನು ಹಾಗೆಯೇ ಬಿಡಬೇಡ. ತಾಯಿ, ತ್ರಿಮೂರ್ತಿಗಳನ್ನು ಸೆರೆ ಹಾಕಿದ್ದಲ್ಲದೆ ತ್ರಿಲೋಕ ಸಂಚಾರಿಯಾದ ನನ್ನನ್ನೂ ಸೆರೆ ಹಾಕಿದನು ಈ ದುರಾತ್ಮನನ್ನು. ಹಾಗೆ ಬಿಡು ಕುಡಿದು ಮಾತಾ. ಸುರಗೋಪಾಲಕ, ಸ್ವಲ್ಪ ಸಮಾಧಾನವನ್ನು ಹೊಂದಿ. ಇವನು ಬಂದಿರುವ ವಿಚಾರವನ್ನು ತಿಳಿಯೋಣ. ವಿತರಣ ರಕ್ತ ಬೀಜನ ಮಾತಿನಂತೆ ಯುದ್ಧ ಭೂಮಿಗೆ ಬಂದು ಶರ ಶಸ್ತ್ರಗಳನ್ನೆಲ್ಲ ಬಿಸಿಟ್ಟು ಹೀಗೇಕೆ ಕುಳಿತೆ? ಯುಗ ಶತಮಾಳ ಮಹಾತ್ಮಳ ಅಗಣಿತ ಯೋಗಾನಂದ ಚಿನ್ಮಯಳೆ, ಭುವನಾಧಾರಳೆ, ಶುಭಕರಳೆ, ಸದ್ಭಕ್ತ ಹೃದಯ ನಿವಾಸಕಳೆ, ಸರ್ವ ಮಂಗಳೆ, ಪಾಪಿಯಾದ ನನಗೆ ಸದ್ಗತಿಯನ್ನು ಕೊಟ್ಟು ರಕ್ಷಿಸು ತಾಯಿ. ಮೋಕ್ಷಕ್ಕೆ ಸಲ್ಲದ ಪಾಪಕರ್ಮಿಯೂ ನಾನು, ಗುರುವನ್ನು ಮಾನ್ಯರನ್ನು ಸೇರದ ನರಕ ಜೀವಿಯೂ ನಾನು. ನನಗೆ ಜನನ ಮರಣಗಳೆಂಬ ಬೆಂಕಿಯು ಹತ್ತದಂತೆ ಮೋಕ್ಷವನ್ನಿಟ್ಟು ನನ್ನನ್ನು ರಕ್ಷಿಸು ತಾಯೇ, ರಕ್ಷಿಸು. ಕುಮಾರ, ಮೆಚ್ಚಿದೆ ನಿನ್ನ ಜ್ಞಾನ ವೈರಾಗ್ಯಕ್ಕೆ, ನಿನ್ನ ಇಷ್ಟದಂತೆಯೇ ಆಗಲಿ. ಇನ್ನು ಮುಂದೆ ನಿನ್ನನ್ನು ಆಶೀರ್ವದಿಸುವೆನು. ಇನ್ನು ಮುಂದೆ ಇಂದಿನಿಂದ ನೀನು ಯಾವ ತೊಂದರೆಯೂ ಆಗದಂತೆ ನನ್ನ ಸಾನ್ನಿಧ್ಯದಲ್ಲಿ ಸೌಖ್ಯದಿಂದಿರು. ಧನ್ಯನಾದೆ ತಾಯೇ, ಧನ್ಯನಾದೆ. ಕಾರಣ ಜಗನ್ಮಾತೆ ಆಶೀರ್ವಾದದಿಂದ ನೀನೇ ಪುಣ್ಯಶಾಲಿ, ನೀನೇ ಶುಕೃತಶಾಲಿ. ಪುತ್ರ ನಾರದ, ತಾಯೇ, ರಕ್ತ ಬೀಜನಲ್ಲಿಗೆ ನೀನು ಹೋಗಿ ವಿತರಣನ ವಿಚಾರವನ್ನು ವಿವರವಾಗಿ ತಿಳಿಸಿ. ಆಜ್ಞೆ ಮಾತ. ಭೂಮಿಗೆ ಹೋದ ಸಚಿವ ವಿತರಣ ಇದುವರೆಗೂ ಬಾರದಿರಲು ಕಾರಣವೇನಿರಬಹುದು? ರಣರಂಗದಲ್ಲಿ ಆ ಸುರದೇವತೆಯೊಡನೆ ಹೋರಾಡಿ ಜಯಿಸಿದನೋ, ಅಥವಾ ಅವಳ ಅಸ್ತ್ರಕ್ಕೆ ಸಿಕ್ಕಿ ಮಡಿದೇ ಹೋದನೋ, ಅದೇ ತಿಳಿಯದಾಯಿತೆ. ಮಹಾದೇವ ಮಹಾರೆ, ಈ ದಿನ ಸಮರ ಭೂಮಿಗೆ ಹೋದ ಸಚಿವ ವಿತರಣೆ ಇದುವರೆಗೂ ಬಾರದಿರಲು ಕಾರಣವೇನೆಂಬುದನ್ನು ಆಲೋಚಿಸುವಷ್ಟರಲ್ಲಿ ತಮ್ಮ ದರ್ಶನವಾಯಿತು. ದಾನವೇಷ, ನಿಮ್ಮ ವಿತರಣನಂತ ಪರಾಕ್ರಮೆಯನ್ನು ನಾನು ಇದುವರೆಗೂ ಕಂಡಿರಲಿಲ್ಲ. ಹೌದಾ? ಕೇಳು, ರಣರಂಗದಲ್ಲಿ ತ್ರಿಮೂರ್ತಿಗಳನ್ನು ನೋಡಲೋಡಿಸಿ ಆಮೇಲೆ ಆ ಪರಂಜ್ಯೋತಿಯ ದರ್ಶನ ಮಾತ್ರದಿಂದ ಶರಣ. ಏನು ನಮ್ಮ ಮಂತ್ರಿ ವಿತರಣೆಗೆ ದುರಾತ್ಮ ಎದುರು ಶರಣಾಗತಳಾದಲೇ? ನಾರದರೆ, ನಾನು ಯುದ್ಧವನ್ನು ಪ್ರಾರಂಭಿಸುವ ಮೊದಲೇ ನನ್ನ ಸಚಿವನನ್ನೇ ಯುದ್ಧಕ್ಕೆ ಕಳಿಸಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು ಅಲ್ಲವೇ? ಹೌದು ಹೌದು, ಈ ಮಹಾಯುದ್ಧವೇ ಶಾಂತವಾಗಿ ಬಿಡುತ್ತಿತ್ತು. ಇರಲಿ, ಮುಂದೆ ಮುಂದಿನ್ನೇನು ಪೂಜ್ಯರೇ? ಇಷ್ಟದಲ್ಲಿ ಆ ದುಷ್ಟರೆಲ್ಲರನ್ನು ಸೇರೆ ಹಿಡಿದುಕೊಂಡು ಬರುವನು ನೋಡು. ಯಾರು ಯಾರನ್ನು ಸೇರೆ ಹಿಡಿದುಕೊಂಡು ಬರುವರು? ಏನು ಕತೆ ಈಗ? ಇದಕ್ಕೆ ನೀವೇ ಹೋಗಬೇಕು. ಮತ್ತೆ ಯುದ್ಧ ವೇತಕ್ಕೆ? ವೇತಕ್ಕೆಂದರೆ ನಿಮ್ಮ ಪ್ರಬಲ ಪ್ರತಾಪಿಯಾದ ವಿತರಣನು ಯುದ್ಧ ಭೂಮಿಗೆ ಹೋದಾಕ್ಷಣವೇ ಆ ಮಹಾದೇವಿಯ ದರ್ಶನ ಮಾತ್ರದಿಂದ ಓಂಕಾರ ಸ್ವರೂಪಿಣಿಗೆ ಶರಣಾಗತನಾದನು. ನಮ್ಮ ಮಂತ್ರಿ ವಿತರಣನು ಆ ದುರಾತ್ಮಳಿಗೆ ಎದರಿ ಶರಣಾಗತನಾದನೇ? ದುರಾತ್ಮ, ರಾಜದ್ರೋಹಿ, ಇಂತಹ ವಂಚನೆ ನಡೆದರೆ ನಾನು ಮೊದಲು ಅವನನ್ನು ಚಿತ್ರ ಚಿತ್ರಗಳಾಗಿ ಕತ್ತರಿಸಿ ನನ್ನ ಕ್ರೋಧಾಜ್ಞೆಯನ್ನು ನಿವಾರಿಸಿಕೊಳ್ಳುವೆನು. ಮದಾಂತರೆ ಸಂಬಂಧಿಸಿದ ಕಾದ ಮದೆ ಹೇ ವರ್ತಳ, ಕಾದ ಮದೆ ಹೇ ವರ್ತಳ, ಮದಾಂತರೆ ಸಿಂಬಂಧಿಸಿದ ಕಾದ ಮದೆ ಹೇ ವರ್ತಳ, ಕಾದ ಮದೆ ಹೇ ವರ್ತಳ, ಸುರಕ್ಷ